ನಾನಂತ ಹೇಳಿದ್ರೆ ಸಣ್ಣ ನಾನು, ಅದು ಬದಲಾಗ್ತಾ ಇದೆ. ಆ ಬದಲಾಗ್ತಿದ್ದೆ ನಾನು, ಆ ದೊಡ್ಡ ನಾನು ಇಲ್ಲಿ ಅಪಾಯಿಂಟ್ ಮಾಡಿದೆ. ಏನಕ್ಕೆ? ಇದನ್ನು ರನ್ ಮಾಡಲಿಕ್ಕೆ, ಈ ಶೋ. ಆಯಿತಾ? ಅದು ಸರ್ವೆಂಟ್ ಕೆಲಸಗಾರ, ಆ್ಯಂಡ್ ದ ಸರ್ವೆಂಟ್ ಇಸ್ ಕಾಲ್ಡ್ ಈಗೋ. ಓಕೆ, ಡ್ರಾಪಿಂಗ್ ಈಗೋ ಇಸ್ ನಾಟ್ ಎ ಪ್ರಾಬ್ಲಮ್, ಅಂಡರ್ಸ್ಟ್ಯಾಂಡಿಂಗ್ ದ ರೋಲ್ ಆಫ್ ಈಗೋ ಇಸ್ ಪ್ರಾಬ್ಲಮ್. ಈಗೋ ಹ್ಯಾಸ್ ಸ್ಟಾರ್ಟೆಡ್ ಬಿಲೀವಿಂಗ್ ಇಟ್ ಇಸ್ ಅ ಮಾಸ್ಟರ್. ಅರ್ಥ ಆಯ್ತಾ? ಎಲ್ಲ ಆಧ್ಯಾತ್ಮ ಈಗೋ ಡ್ರಾಪ್ ಮಾಡೋದು, ಈಗೋ ಡ್ರಾಪ್ ಮಾಡೋ ಅಗತ್ಯ ಇಲ್ಲ. ಈಗೋಗೆ ಏನು ಫಂಕ್ಷನ್ ಕೊಟ್ಟಿದ್ದಾರೆ, ಅದು ಕೆಲಸ ಮಾಡೋಕ್ಕಷ್ಟೇ. ಸುಮ್ಮನೆ ಬಾಯಿ ಬಚ್ಚಿಕೊಂಡು ಕೆಲಸ ಮಾಡೋದು. ಬಾಯಿ ಈಸ್ ಎ ಬಾಯಿ, ಯಾರು ಯು ಆರ್ ದ ಮೇಡಮ್. ಸೊ ಬಾಯಿ ಸ್ಟಾರ್ಟ್ಸ್ ಬಿಗಿನ್ ವಿತ್ ದ ಮೇಡಮ್, ದ ಮೇಡಮ್ ಸ್ಟಾರ್ಟ್ಸ್ ಬಿಗಿನ್ ವಿತ್ ದ ಬಾಯಿ. ಆಯಿತಾ? ಈಗ ನಾವು ವಾಟ್ ಯು ಹ್ಯಾವ್ ಮೇಡ್, ನೀವೇನು ಮಾಡಿದ್ರಿ ಈಗ? ಯು ಮೇಡ್ ದಿ ಬಿಗ್ ಐ ಆ್ಯಸ್ ದಿ ಸರ್ವೆಂಟ್ ಆ್ಯಂಡ್ ಸ್ಮಾಲ್ ಐ ಆ್ಯಸ್ ದಿ ಮಾಸ್ಟರ್. ಹ್ಯಾವ್ ಯು ಮಾಡಿದಿರಾ? ಭಗವಂತ ನನಗೆ ಒಳ್ಳೆ ಕೆಲಸ ಕೊಡು. ಸೊ ಹೀ ಇಸ್ ದ ಸರ್ವೆಂಟ್ ಆಫ್ ದ ಮಾಸ್ಟರ್. ಹೀ ಈಸ್ ಸಪೋಸ್ ಟು ಡೂ ದಿ ಜಾಬ್ ವಿಚ್ ಯು ಹ್ಯಾವ್ ಟೋಲ್ಡ್. ಭಗವಂತ ನನ್ನ ಮಗಳಿಗೆ ಪ್ರಮೋಷನ್ ಕೊಡಿಸು, ಒಳ್ಳೆ ಒಳ್ಳೆ ಹುಡುಗ ಸಿಗಿಸು ಕೊಡಿಸು. ಸೊ ನಾವು ಆ ಭಗವಂತ ಮಾಸ್ಟರೋ ಸರ್ವೆಂಟೋ ಈಗ ಏನು ಕೇಳಬೇಕು? ಪ್ರೇಮ ಮಾಡಬೇಕು ಅಲ್ಲ, ಕೇಳಬೇಕು. ಪ್ರೇಮ ಮಾಡೋ ಪ್ರಶ್ನೆ ಬಿಡಿ, ನೀವು ರಿಲೇಶನ್ಶಿಪ್ ಏನು ಅಂತ. ಸರ್ವೆಂಟ್ ಯಾರು? ಮಾಸ್ಟರ್ ಯಾರಂತ ಇಲ್ಲಿ ಕೆಲಸ ಮಾಡೋ ಯಾರು? ಯಾರು ಕೆಲಸ ಮಾಡಬೇಕು? ಭಗವಂತ ಕೆಲಸ ಮಾಡಬೇಕು ನಿಮಗೆ. ನೀವು ಭಗವಂತ ಕೆಲಸ ಮಾಡಬೇಕು, ಭಗವಂತ ನಿಮ್ಗೆ ಕೆಲಸ ಮಾಡಬೇಕು. ಹಲೋ, ಎಸ್, ಹಾಂ ಹೇಳಿಪ್ಪ. ಹಾಂ, 7212. ಹಾಂ ಹೇಳಿ ಅವರಿಗೆ, 7212. ಓಕೆ, ಈಗ ನಿಮ್ಮ ಬಾಯಿಗೆ ಹೇಳ್ತೀರಾ, ಬಾಯಿ ನಾಳೆ ಬಾಯಿ ಕೆಲಸಗಳಿಗೆ, ನಾಳೆ ಬೆಳಿಗ್ಗೆ ಬರುವಾಗ ಎಲ್ಲ ಇಸ್ತ್ರಿ ಮಾಡಿರಬೇಕು ಅಂತ. ಮಾಡೋ ಕೆಲಸ ಮಾಡೋದು ಯಾರು? ನೀವು ಯಾರು? ಓನರು. ಓನರ್ ಕೆಲಸ ಮಾಡಲ್ಲ, ಸರ್ವೆಂಟ್ ಕೆಲಸ ಮಾಡ್ತಾರೆ. ಭಗವಂತ ನನ್ನ ಮಗಳಿಗೆ ಒಳ್ಳೆ ಮಾರ್ಕ್ ಬರಲಿ, ಕೆಲಸ ಮಾಡ್ಬೇಕು ಯಾರು? ಕರುಣಿಸು ಅಂತ ಹೇಳಿ ಲ್ಯಾಂಗ್ವೇಜ್ ಬಾಯಿಗೆ ನೀವು ಹೇಳಲ್ರೆ, ಬಾಯಿ ನೀವು ಬಹಳ ಚೆನ್ನಾಗಿ ಕೆಲಸ ಮಾಡ್ತೀಯಮ್ಮ. ಲ್ಯಾಂಗ್ವೇಜ್ ಪ್ರಶ್ನೆ ಅಲ್ಲ, ಕೆಲಸ ಮಾಡಿದೆ ಯಾರು? ಅರೆಪ್ಪ, ಎಂಥ ಭಾವನೆ ಇಟ್ಕೊಳ್ಳಿ. ಫೈನಲಿ ವರ್ಕರ್ ಯಾರು, ಮಾಸ್ಟರ್ ಯಾರು ಅಂತ ಕೇಳ್ತೇನೆ ನಾನು. ಪ್ರಾಕ್ಟಿಕಲಿ ಥಿಂಕಿಂಗ್, ಪ್ರಾಕ್ಟಿಕಲಿ ಥಿಂಕಿಂಗ್ ವರ್ಕರ್ ಯಾರು, ಮಾಸ್ಟರ್? ಹಾ ಅಷ್ಟೇ, ಪ್ರಾಕ್ಟಿಕಲಿ ಈ ಸಂಬಂಧದಲ್ಲಿ ಮಾಸ್ಟರ್ ಯಾರು, ವರ್ಕರ್ ಯಾರು? ಇಲ್ಲ ಇಲ್ಲ, ಅವಳು ಏನ್ ಹೇಳ್ತಾ ಇರೋದು ಅಂದ್ರೆ, ವಿ ಬೆಗ್ ಹಿಮ್, ಪ್ಲೀಸ್ ಡೂ ದಿಸ್. ಯು ಡೋಂಟ್ ಬೆಗ್ ಯುವರ್ ಬೇಬಿ, ಯು ಡೋಂಟ್ ಬೆಗ್ ಯುವರ್ ಬಾಯ್. ವಿ ಡೋಂಟ್ ಬೆಗ್ ಅವರ್ ಬಾಯ್. ಮೇಡಮ್, ಐ ವಾಂಟ್ 1 ಮಂತ್ ಲೀವ್, ಪ್ಲೀಸ್ ಕಮ್ ಅಮ್ಮ. ಯು ಡೋಂಟ್ ಬೆಗ್ ಹರ್, ಯುವರ್ ಲ್ಯಾಂಗ್ವೇಜ್ ಬೇಬಿ ಡಿಫ್ರೆಂಟ್. ಬಾರಮ್ಮ, ಬಾರಮ್ಮ, ಭಾಗ್ಯಲಕ್ಷ್ಮಿ. ಲ್ಯಾಂಗ್ವೇಜ್ ಬಗ್ಗೆ ನಮ್ಗೆ ಹೇಳ್ಬೇಡಿ, ಅಲ್ಟಿಮೇಟ್ ಭಾವನೆ ಬಗ್ಗೆ ಹೇಳ್ಬೇಡಿ, ಲ್ಯಾಂಗ್ವೇಜ್ ಬಗ್ಗೆ ಹೇಳ್ಬೇಡಿ, ಭಾವನೆ ಬಗ್ಗೆ. ವರ್ಕರ್ ಯಾರು, ಬಾಸ್ ಯಾರು? ಈ ಕೆಲಸ ನಮ್ಗೆ ಆಗ್ಬೇಕಾಗಿದೆ ಫೈನಲಿ. ಅದು ವರ್ಕರ್ ಯಾರು, ಬಾಸ್ ಯಾರು? ದಿ ಸ್ಮಾಲ್ ಐ ಇಸ್ ದ ಬಾಸ್, ದಿ ಬಿಗ್ ಐ ಇಸ್ ದ ವರ್ಕರ್. ಹಾ, ಅದು ಬೇರೆ, ಸಂಬಳ ಕೊಡ್ಬೇಕಲ್ಲ. ಸರ್, ಪ್ರಶ್ನೆ ಏನಾಗಿದ್ರೆ, ಇಲ್ಲಿ ಏನಾಗಿದೆ, ಸಂಬಂಧಗಳು ಉಲ್ಟಾ ಆಗ್ಬಿಟ್ಟಿದೆ. ದಿ ಸ್ಮಾಲ್ ಐ ಈಸ್ ಟೇಕಿಂಗ್ ದ ರೋಲ್ ಆಫ್ ಐ ಆಸ್ಕಿಂಗ್ ದ, ಯು ಮೀನ್ ಯೂಸ್ ಲ್ಯಾಂಗ್ವೇಜ್, ಪ್ರೇಯರ್ ಮೂಲಕ ಭಜನೆ ಏನೋ ಮಾಡಿ, ಫೈನಲಿ ನೀವು ಏನು ಮಾಡ್ತಾ ಇದ್ರ? ಅಲ್ಟಿಮೇಟ್ಲಿ ಯು ವಾಂಟ್ ಟು ಗೆಟ್ ದ ವರ್ಕ್ ವಿಚ್ ಇಸ್ ಡನ್ ರಿಕ್ವೈರ್ಡ್ ಬೈ ದಿ ಐ. ಏನು ಹೇಳ್ಕೋಬಾರ್ದು, ನಾನು ಏನು ಹೇಳ್ಕೋಬೇಕಂದ್ರೆ, ನಾನು ನಿಮ್ಗೆ ಇರೋದು ಏನು ಮಾಡ್ಬೇಕಂತ ಫೈನ್ ಔಟ್ ಮಾಡೋಣ. ನಾನು ಇಲ್ಲಿ ಈ ಕ್ಲಾಸಲ್ಲಿ ನಾನು ಏನು ಮಾಡ್ಬೇಕಂತ ಹೇಳೋದೇ ಇಲ್ಲ. ಈ ಕ್ಲಾಸಲ್ಲಿ ಒಂದು ಕ್ವಶ್ಚನಿಂಗ್, ಓಕೆ, ನಾನು ಈ ಕ್ಲಾಸಲ್ಲಿ ಆನ್ಸರ್ ಕೊಡಲ್ಲ, ನಾನು ನಿಮ್ಮ ಕ್ಲಾಸಲ್ಲಿ ಪ್ರಶ್ನೆ ಕೇಳ್ತಾ ಇದ್ದೇನೆ. ಆಯ್ತಾ? ಉತ್ತರಗಳು ನಿಮ್ಮಿಂದ ಬರಬೇಕು. ಅಂದ್ರೆ ಮಾಡಬೇಕು. ಬಾಸ್ ಯಾರು, ಸರ್ವೆಂಟ್ ಯಾರು? ಅದಕ್ಕೆ ಶರಣಾಗತಿ. ಶರಣಾಗತಿ ಅದಲ್ಲ, ಶರಣಾಗತಿ ನಾನು
ನಾನೆಂಬುದು ನಾನಲ್ಲ, ಈ ದೇಹ ಮನ ಬುದ್ಧಿ ನಾನಲ್ಲ, ಸಚಿದಾನಂದಾತ್ಮ ಶಿವನಾನು ನಾನೇ, ಶಿವೋಹಂ 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 ಶರಣಾಗತಿ ಮೀನ್ಸ್ ಐ ಆಮ್ ಗಿವಿಂಗ್ ದ ಓನರ್ಶಿಪ್ ಆಫ್ ದಿ ಬಾಡಿ ಮೈಂಡ್ ಅಂಡ್ ಇಂಟೆಲೆಕ್ಟ್. ಯು ಆರ್ ದ ಓನರ್ ನೌ, ಯು ಆರ್ ದ ಯು ಆರ್ ದಿ ಯು ನೋ ವಾಟ್ ಟು ಬೆಸ್ಟ್ ಟು ಡನ್. ಐ ಆಮ್ ನಾಟ್ ಯುವನ್, ಐ ಆಮ್ ಜಸ್ಟ್ ಸರ್ವೆಂಟ್. ನೀವು ಏನ್ ಕೇಳ್ತಿದ್ರೈಟ್ನ ವಾಟ್ಸ್ ಹ್ಯಾಪನಿಂಗ್ ಟು ಯು, ಹೂ ಇಸ್ ದ ಬಾಸ್ ಅಂಡ್ ಹೂ ಇಸ್ ದ ಸರ್ವೆಂಟ್, ಟೆಲ್ ಮಿ. ಅರ್ಥ ಆಗ್ತಿದ್ಯಾ? ರಿಲೇಶನ್ಶಿಪ್ ನೋಡಿ, ಈಗ ನೀವು ಬೇರೆ ಬೇರೆ ಲ್ಯಾಂಗ್ವೇಜ್ ಮಾಡ್ಕೋಬೋದು. ಪ್ರೇಯರ್ ಮಾಡ್ಕೊಡಿ, ನಮಸ್ಕಾರ ಹಾಕಿ, ನೀವು ಬಾಯಿಗೂ ನಮಸ್ಕಾರ ಹಾಕ್ತೀರ, ನೀವು ಮಾಡೋದು ಅಷ್ಟೇ, ಕಾಲಿ ಬೀಳೋದು ಅಷ್ಟೇ. ಅಮ್ಮ ಬಾರಮ್ಮ, ಅಣ್ಣ ನೆಂಟರು ಬರ್ತಾ ಇದ್ದಾರೆ, ದಯವಿಟ್ಟು ಬಾರಮ್ಮ, ಈಗ ಸಂಬಳ ಜಾಸ್ತಿ ಮಾಡ್ಬೇಕಾ? ಮಾಡ ಸ್ವಲ್ಪ ಪಾಲಿಶ್ ಮಾಡ್ತೀವಿ, ಪಾಲಿಶ್ ಮಾಡ್ತೇವೆ ಸ್ವಲ್ಪ, ಏನು ಫುಲ್ ಮಾಡ್ತೀರಾ? ಸೊ ರಿಲೇಶನ್ಶಿಪ್ ಅರ್ಥ ಮಾಡ್ಕೊಳ್ಳಿ. ವರ್ಕರ್ ಯಾರು, ಮಾಸ್ಟರ್ ಯಾರು? ಕೆಲಸ ಮಾಡೋರು ವರ್ಕರ್, ಹೇಳೋರು ಯಾರು? ಮಾಸ್ಟರ್. ಭಗವಂತ ನನ್ನ ಮಗಳಿಗೆ ಒಳ್ಳೆ ಮಾರ್ಕ್ಸ್ ಕೊಡಿಸು, ಮಾರ್ಕ್ಸ್ ಕೊಡು, ದಯ ಮಾಡು, ನಮಸ್ಕಾರ ಮಾಡ್ತೀನಿ. ವರ್ಕರ್ ಯಾರು, ಮಾಸ್ಟರ್ ಯಾರು? ಅದೇ ಹೇಳ್ತಾರೆ, ಜೀವನ ಎಲ್ಲ ಉಲ್ಟಾ ಪಲ್ಟಾ ಆಗ್ಬಿಟ್ಟಿದೆ, ಅದನ್ನೇ ಕ್ಲಾಸ್ ಕರೆಕ್ಷನ್ ಮಾಡ್ತಾ ಇದ್ದಾರೆ. ನಿಮಗೆ ನಿಮ್ಮ ಭಾಷೆಯಲ್ಲಿ ಅರ್ಥ ಆಗೋ ಹೇಳ್ತಿದ್ರೆ, ಆರ್ ಯು ಅಂಡರ್ಸ್ಟ್ಯಾಂಡ್ ಅಮ್ಮ? ವಾಟ್ ಡಿಡ್ ಯು ಅಂಡರ್ಸ್ಟ್ಯಾಂಡ್? ಬಿಗ್ ಅಂಡ್ ಸ್ಮಾಲ್, ವಾಟ್ ಡಿಡ್ ಯು ಅಂಡರ್ಸ್ಟ್ಯಾಂಡ್? ವೆನ್ ಯು ಪ್ರೇ ಟು ಗಾಡ್, ಗಾಡ್ ಟೇಕ್ ಕೇರ್ ಆಫ್ ಮೈ ಸನ್. ಸೊ ನಾವು ಹೂ ಇಸ್ ದ ಬಾಸ್ ಅಂಡ್ ಹೂ ಇಸ್ ದ ವರ್ಕರ್? ಬಾಬಾ ಇಸ್ ವಾಟ್? ಹೂ ಇಸ್ ದ ಬಾಸ್ ಅಂಡ್ ಹೂ ಇಸ್ ದ ವರ್ಕರ್? ಹೂ ಹ್ಯಾಸ್ ಟು ಡೂ ದ ವರ್ಕ್ ಆಫ್ ಟೇಕಿಂಗ್ ಕೇರ್ ಆಫ್ ಸನ್? ಬಾಬಾ ಮೀನ್ಸ್ ಈಸ್ ದ ವರ್ಕರ್. ಅಂಡ್ ಹೂ ಇಸ್ ಆರ್ಡರಿಂಗ್ ಹಿಮ್? Praying, ordering, all means same thing to me. Ultimately, who is doing that? I. What should be the relationship really? Yana Vigatha Nijwa relationship? Baba, Bhagwan, you know what is best. I'll do what is to be done. That is the worker. The worker and master relationship ulta abhi there. And that's called samsara. ಅರ್ಥ ಆಯ್ತೇನೆ ಸರ್? ನಿಮ್ಗೆ ಅರ್ಥ ಆಯ್ತಾ? ನೀವೇನು ಮಾಡ್ತೀರಿ ಅಂತ ಕೆಲಸ? ಹ್ಯಾವ್ ಯು ಅಂಡರ್ಸ್ಟುಡ್ ಗಾಯತ್ರಿ? ಹಾಂ, ಹೂ ಇಸ್ ದ ವರ್ಕ? ಹಾಂ ಗುರುಜಿ, ಪ್ಲೀಸ್ ಟೇಕ್ ಕೇರ್ ಮೈ ಇಗ್ನೋರೆನ್ಸ್. ಅರ್ಥ ಆಯ್ತು ನೀವು? ನೀವು ಮಾಡ್ತೀರಿ ಅಂತ ಕೆಲಸ? ಹಾಂ, ಏನು ಹೇಳ್ಬೇಕಂದ್ರೆ, ಭಗವಂತ ಯು ಆರ್ ದಿ ಮಾಸ್ಟರ್, ನೀವು ಒಡೆಯ. ಯು ಅಂದರೆ ಯಾರು? ಐ, ನಿಜವಾದ ಐ, ರಿಯಲ್ ಐ. ದಿ ಸ್ಮಾಲ್ ಐ ಇಸ್ ದ ಸರ್ವೆಂಟ್, ದೈ ವಿಲ್ ಶಲ್ ಬಿ ಡನ್. ಕರೆಕ್ಟ್, ಅದು ನಾವು ಯಥಾ ಯೋಗ್ಯಂ ತಥಾ ಕುರು ಅಂತಾನು ಅದೇನದು? ಅದು ಬೇರೆ ಆಯ್ತಾ? ಅದು ಹೇಗೆ ನಾನು ಭಗವಂತ ಸರ್ವೆಂಟ್ ಆಗಿ ಜೀವನ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೇನೆ, ಅದು ಬೇರೆ. ಓಕೆ, ಈಗ ಫಸ್ಟ್ ಇಷ್ಟು ಅರ್ಥ ಮಾಡ್ಕೊಳ್ಳಿ. ನಿಮ್ಮ ರಿಲೇಷನ್ಶಿಪ್ ಯು ಅಂಡ್ ಗಾಡ್, ಯು ಥಿಂಕ್ ಯು ಗಾಡ್ ಇಸ್ ಬಾಸ್ ಅಂಡ್ ಯು ಆರ್ ದ ಸರ್ವೆಂಟ್. ಆಕ್ಚುಲಿ ಯು ಆರ್ ಮೇಕಿಂಗ್, ಯು ಆರ್ ದ ಬಿಕಮಿಂಗ್ ದ ಬಾಸ್ ಅಂಡ್ ಡಿಕ್ಟೇಟಿಂಗ್ ಗಾಡ್. ವಾಟ್ ಎಕ್ಸಾಕ್ಟ್ಲಿ ಇಸ್ ಟು ಬಿ ಡನ್? ಹೌ ಡು ಯು ನೋ ಯುವರ್ ಸನ್ ಇಸ್ ಸನ್ ಗಾಡ್ ಡಸಂಟ್ ನೋ ಇಸ್ ಇಟ್? ಯುವರ್ ಸನ್ ಶುಡ್ ಬಿ ಲೈಕ್ ದಟ್, ಹಿ ಹಸ್ ಮೇಡ್ ಇಟ್ ಪ್ರಾಪರ್ಲಿ. ನಾವು ಯು ಆರ್ ಆಸ್ಕಿಂಗ್ ಓನ್ ನೋ ಚೇಂಜ್ ಇಟ್, ಯು ಆರ್ ನಾಟ್ ಡನ್ ಪ್ರಾಪರ್ಲಿ. ಬಾ, ಯು ಆರ್ ನಾಟ್ ಡನ್ ದ ಕ್ಲೀನ್ ದ ವೆಸಲ್ಸ್ ಪ್ರಾಪರ್ಲಿ, ವೈ ಡೋಂಟ್ ಯು ಕ್ಲೀನ್ ಇಟ್ ಪ್ರಾಪರ್ಲಿ? ಹಾಂ, ಆರ್ ಯು ನಾಟ್ ಬ್ರಿಂಗಿಂಗ್ ದಟ್ ಗಾಡ್ ಟು ಯುವರ್ ಲೆವೆಲ್? ಹಾಂ ಬಾಬಾ, ದಿಸ್ ಈಸ್ ನಾಟ್ ಓಕೆ, ದಿಸ್ ನಾಟ್ ಓಕೆ, ದಿಸ್ ಗೈ ಶುಡ್ ಬಿ ಕರೆಕ್ಟೆಡ್. ಹಾಂ, ಆಸ್ ಇಫ್ ಬಾಬಾ ಆರ್ ಗಾಡ್ ಡಸಂಟ್ ನೋ. ಹಾಂ, ನಾವು ಹೂ ಇಸ್ ದ ಬಾಸ್ ಹಿಯರ್? ಹಾಂ, ಯು ಟೆಲ್ ಮಿ, ಅಂಡರ್ಸ್ಟ್ಯಾಂಡ್? ಅರ್ಥ ಆಯ್ತಾ? ಆರ್ ಯು ಡೂಯಿಂಗ್ ಲೈಕ್ ದಿಸ್, ಥಿಂಗ್ಸ್ ಲೈಕ್ ದಿಸ್? ಸೊ ರಿಲೇಷನ್ಶಿಪ್ ಎಲ್ಲ ಉಲ್ಟಾ ಆಗಿದೆ. ಸಿ, ಸಂಸಾರ ಎಲ್ಲ ಇನ್ವರ್ಟೆಡ್ ವೇ ಆಫ್ ಲುಕಿಂಗ್. ದಿ ಬಾಸ್ ಹ್ಯಾಸ್ ಬಿಕಮ್ ಸರ್ವೆಂಟ್, ಸರ್ವೆಂಟ್ ಹ್ಯಾಸ್ ಬಿಕಮ್ ದ ಬಾಸ್. ಕ್ಲಿಯರಾ? ಭಗವಂತ ನನ್ನ ಹೆಂಡತಿಗೆ ಸ್ವಲ್ಪ ಬುದ್ಧಿ ಕೊಡಪ್ಪ. ಆಸ್ ಇಫ್ ಹೀ ಡಸಂಟ್ ನೋ ವಾಟ್ ದ ಹೆಲ್ ಇಸ್ ಟು ಡನ್ ಫಾರ್
ಅಂದರೆ ಭಗವಂತ ಎಲ್ಲ ಲೋಕಕ್ಕೆ ಕಲ್ಯಾಣ ಮಾಡು ಡಸಂಟ್ ನೋ ಇದು ಸೇ ವಾಟ್ ಆರ್ ಯು ಆಸ್ಕಿಂಗ್ ಯು ಅಂಡರ್ಸ್ಟ್ಯಾಂಡ್ ದಿ ರಿಲೇಷನ್ಶಿಪ್ ದಿ ರಿಲೇಷನ್ಶಿಪ್ ಇಸ್ ಕಂಪ್ಲೀಟ್ಲಿ ಇನ್ವರ್ಟೆಡ್ ಅರ್ಥ ನಿಮಗೆ ನೀವು ಮಾಡ್ತೀರಿ ಅಂತ ಕೆಲಸ ಎಲ್ಲ ಅಲ್ಲ ನಾನು ಏನ್ ಮಾಡ್ಬೇಕು ಅದನ್ನ ಹೇಳು ನಿನ್ ಕಣ್ಣು ನಿಮ್ ಬಾಸಿಗೆ ನಾವು ಉದಾಹರಣೆ ಹೇಳೋದಲ್ಲ ಭಗವಂತ ನನ್ನ ಕೆಲಸ ಏನು ನನ್ನ ಕೆಲಸ ಬಿಟ್ಟು ನಾವು ಭಗವಂತನ ಕೆಲಸ ಕೆಲಸ ಹೇಳೋಕೆ ಅಪಾಯಿಂಟ್ಮೆಂಟ್ ಮಾಡೋ ಕೆಲಸ ಬಂದಿದೆ ನಾನು ನನ್ನ ಕೆಲಸಕ್ಕೆ ದಾರಿ ತೋರಿಸು ನಿನ್ನ ಕೆಲಸ ನಾನು ದಾರಿ ತೋರ್ಸಕ್ಕೆ ಆಗಲ್ಲ ನೀನು ಎಲ್ಲ ಪ್ರಪಂಚ ನೋಡ್ಕೊಳೋದಕ್ಕೆ ಹೇಳೋಕ್ಕೂ ಆಗಲ್ಲ ಎಲ್ರಿಗೂ ಒಳ್ಳೇದು ಮಾಡೋದು ಹೇಳಿದ್ರೆ ನಾನು ಏನು ಹೇಳಿ ಅವ್ರು ಒಳ್ಳೇದು ಕೆಟ್ಟ ಮಾಡಿ ಕೂತ್ಕೊಂಡಿದ್ದಾನ ಅರ್ಥ ಆಗ್ತೀಯಾ ನಾವು ಏನು ಮಾಡಬೇಕು ನನಗೆ ಸರಿಯಾದ ಮಾರ್ಗ ತೋರಿಸು ನನಗಂದರೆ ಈ ಸ್ಮಾಲ್ ಐ ಓಕೆ ಇನ್ಸ್ಟಾ ದಟ್ ವಿ ಸ್ಟಾರ್ಟೆಡ್ ಡಿಕ್ಟೇಟಿಂಗ್ ಟು ಗಾಡ್ ಬಟ್ ವಿ ಕಾಲ್ ಇಟ್ ಎಸ್ ಪ್ರೇಯರ್ ಪುಟ್ ಎ ಮಾಡರ್ನ್ ಲ್ಯಾಂಗ್ವೇಜ್ ಕ್ಲಿಯರ್ ಎವ್ರಿಥಿಂಗ್ ಹ್ಯಾಪನಿಂಗ್ ಇನ್ ಯುವರ್ ಲೈಫ್ ಈಸ್ ಪರ್ಫೆಕ್ಟ್ಲಿ ಹ್ಯಾಪನಿಂಗ್ ಕರೆಕ್ಟಾಗಿ ನಡೀತದೆ ಎವ್ರಿಥಿಂಗ್ ಇಸ್ ಅಬ್ಸಲ್ಯೂಟ್ಲಿ ರೈಟ್ ಯುವರ್ ಹಸ್ಬೆಂಡ್ ಈಸ್ ರೈಟ್ ಯುವರ್ ಸನ್ ಈಸ್ ರೈಟ್ ಯುವರ್ ವೈಫ್ ಈಸ್ ರೈಟ್ ಯುವರ್ ಬಾಸ್ ಈಸ್ ರೈಟ್ ನಿಮ್ಮ ಜೀವನಕ್ಕೆ ಏನು ಬೇಕೋ ಪರ್ಫೆಕ್ಟಾಗಿ ಆಗ್ತಾ ಇದೆ ಯು ಡೋಂಟ್ ಅಕ್ಸೆಪ್ಟ್ ಇಟ್ ನೀವು ಒಪ್ಕೊಳ್ತಾ ಇಲ್ಲ ಸಮ್ಯಾರ್ ಕರೆಕ್ಷನ್ ಎಲ್ಲಿ ಬೇಕು ನನ್ನಲ್ಲಲ್ಲ ಭಗವಂತನಲ್ಲಿ ಎಷ್ಟು ಕರೆಕ್ಟ್ ಇಟ್ ಬಿಕಾಸ್ ಹಿ ಹ್ಯಾಸ್ ಕ್ರಿಯೇಟೆಡ್ ಅಸ್ ಹೂ ಇಸ್ ಹಿ ಹೂ ಇಸ್ ಅ ಗಾಡ್ ದಟ್ಸ್ ಐ ದಿಸ್ ಸ್ಮಾಲ್ ಐ ಹೂ ಇಸ್ ಅ ಸರ್ವೆಂಟ್ ಹಿ ಸ್ಟಾರ್ಟೆಡ್ ಥಿಂಕಿಂಗ್ ಸ್ಮಾರ್ಟ್ ಓಕೆ ಸ್ಮಾಲ್ ಐ ಎಷ್ಟು ಅಂಡರ್ಸ್ಟ್ಯಾಂಡ್ ಇಸ್ ರೋಲ್ ಐ ಆಮ್ ದಿ ವರ್ಕರ್ ವಾಟ್ ಐ ಶುಡ್ ಡೂ ಬೆಸ್ಟ್ ಐ ಹ್ಯಾವ್ ಟು ಡೂ ಇನ್ಸ್ಟ್ ಆಫ್ ದಟ್ ಸ್ಟಾರ್ಟ್ ಕ್ವಶನಿಂಗ್ ಡಿಮಾಂಡಿಂಗ್ ಡಿಕ್ಟೇಟಿಂಗ್ ಪ್ರೇಯಿಂಗ್ begging and sometimes ordering also ordering artha idhe madam bribing also okay. have you asked one day god today what I should do show me the way have you asked that question that's the prayer nowadays you don't ask anything no you have to ask show me the right way I am the servant I means ego That's the only prayer we can do. Show me the right way, what I should do. Yes. Hello? Helepa? Hello? ಹಲೋ ಹೇಳಿಪ್ಪ 7212 ಮಮತ ಇದೆಲ್ಲ ಉಲ್ಲ ಇಲ್ಲ ಓಕೆ ಈ ರಿಲೇಷನ್ಶಿಪ್ ಉಲ್ಟಾಗ್ಬಿಟ್ಟಿದೆ ಮಾಸ್ಟರ್ ಯಾರು ಸರ್ವೆಂಟ್ ಯಾರು ಉಲ್ಟಾಗ್ಬಿಟ್ಟಿದೆ ಅಲ್ಲ ಇಫ್ ಯು ಅಂಡರ್ಸ್ಟ್ಯಾಂಡ್ ದ್ಯಾಟ್ ಏನಾಗುತ್ತೆ ನಮ್ಮ ಮೈಂಡ್ ಇದೆಯಲ್ಲ ಕೀಪ್ಸ್ ಆನ್ ಗೋಯಿಂಗ್ ಇನ್ ರಾಂಗ್ ವೇ ಏನಾಗುತ್ತೆ ಇಟ್ಸ್ ಫರ್ಗೆಟ್ಸ್ ದಿ ಮಾಸ್ಟರ್ ರೈಟ್ ಈಗ ಮಿಲಿಟ್ರಿ ನೋಡಿದ್ರಪ್ಪ ಸೊ ಮಿಲಿಟ್ರಿ ನೋಡಿದ್ರಪ್ಪ ಮಿಲಿಟ್ರಿ ಈ ಮಿಲಿಟ್ರಿ ಮಿಲಿಟ್ರಿ ಪೊಲೀಸ್ ನೋಡಿದಲ್ಲ ಸಬ್ ಇನ್ಸ್ಪೆಕ್ಟರ್ ಮಾಡ್ತಾರೆ ಮಿಲಿಟ್ರಿ ಅವರು ಪ್ರೈಮ್ ಮಿನಿಸ್ಟರ್ ಬಂದ ಕೂಡ ಮಾಡ್ತಾರೆ ಯಾಕೆ ಶೋ ದ್ಯಾಟ್ ಐ ಆಮ್ ಯುವರ್ ಸರ್ವೆಂಟ್ ಅದನ್ನು ಮರ್ತೋಗ್ಬಿಡುತ್ತೆ ನಾಳೆ ಐ ಆಮ್ ದ ಪ್ರೈಮ್ ಮಿನಿಸ್ಟರ್ ಅಂತ ಅನೌನ್ಸ್ ಮಾಡ್ತಾನೆ ಅವನು ನಾಳೆ ಸಬ್ ಇನ್ಸ್ಪೆಕ್ಟರ್ ಪೊಲೀಸ್ ಕಾನ್ಸ್ಟೇಬಲ್ ಐ ಆಮ್ ದಿ ಬಾಸ್ ಇನ್ಸ್ಪೆಕ್ಟರ್ ಅಂತ ಹೇಳ್ತಾನೆ ಸೊ ಯು ಆರ್ ದಿ ಬಾಸ್ ಅಷ್ಟೇ ದಟ್ಸ್ ಯುವರ್ ನಮಸ್ಕಾರ ರೆಸ್ಟ್ ಆಲ್ ಡಿಮಾಂಡಿಂಗ್ ಬೆಗ್ಗಿಂಗ್ ಕ್ಯಾಜುವಲಿಂಗ್ ಡ್ರೈವಿಂಗ್ ಏನ್ರಿ ಡೌಟ್ ಏನ್ರಿ ಹಾಂ ದಿ ಸ್ಮಾಲ್ ಐ ಬಿಗ್ ಐ ಈಸ್ ಆತ್ಮ ವಿಚ್ ಇಸ್ ಮೀ ಐ ದ ರಿಯಲ್ ಐ ದಿ ಸ್ಮಾಲ್ ಐ ಈಸ್ ದ ವರ್ಕರ್ ದಿ ವರ್ಕರ್ ಐ ಸ್ಟಾರ್ಟ್ ಬಿಲಿಂಗ್ ಐ ಆಮ್ ದಟ್ ಐ ಆಮ್ ದಿ ಬಾಸ್ ಓಕೆ ಸೊ ದಿಸ್ ಐ ಕಾಲ್ ಸೆಲ್ಫ್ ವರ್ಸ್ ಅ ಸ್ಮಾಲ್ ಸೆಲ್ಫ್ ಸೆಲ್ಫ್ ಇಸ್ ಕ್ಯಾಪಿಟಲ್ ಎಸ್ ಸ್ಮಾಲ್ ಸೆಲ್ಫ್ ಇಸ್ ಸ್ಮಾಲ್ ಎಸ್ ಎಸ್ ಸಿ ಎಲ್ ಎಫ್ ದಿ ಸ್ಮಾಲ್ ಸೆಲ್ಫ್ ಇಸ್ ಆಸ್ ಕಾಲ್ಡ್ ನಾನ್ ಸೆಲ್ಫ್ ಓಕೆ ವೈ ಇಟ್ಸ್ ನಾನ್ ಸೆಲ್ಫ್ ಇಸ್ ಅಂಡರ್ಸ್ಟ್ಯಾಂಡ್
It's not the self. So this is called being, self is called being, and non-self or small self is called becoming. Ill nodi vyathasa. Being andre atma. Becoming andre continuous badalagta irudu. Hoda ee sanna nanuge small I want to do something every day. I want to change something. Right? ಒಂದು ದಿವಸ ಸುಮ್ಮನೆ ಇರುತ್ತಾ ಹಾಂ ಬದಲು ಮಾಡ್ತಾ ಇರಬೇಕು ಅದಕ್ಕೆ ಒಂದು ದಿವಸ ಹೇರ್ ಸ್ಟೈಲ್ ಚೇಂಜ್ ಮಾಡೋದು ಇನ್ನೊಂದು ಸಲ ಪೌಡರ್ ಚೇಂಜ್ ಮಾಡೋದು ಏನೋ ಒಂದು ಬದಲಾವಣೆ ಮಾಡ್ತಾ ಇರಬೇಕು ಅದಕ್ಕೆ ಏನೋ ಕಂಟಿನ್ಯೂಸ್ಲಿ ಐ ವಾಂಟ್ ಟು ಡೂ ಸಮಥಿಂಗ್ ಬಿಕಮ್ ರೈಟ್ ಇಟ್ಸ್ ನೆವರ್ ಪೀಸ್ಫುಲ್ ಆ್ಯಂಡ್ ಹೂ ಈಸ್ ಲುಕಿಂಗ್ ಫಾರ್ ಪೀಸ್ ಹಿಯರ್ ಆಲ್ ಸ್ಮಾಲ್ ಐಸ್ ಬಿಗ್ ಐ ಡಸಂಟ್ ಕಮ್ ಫಾರ್ ದ ಕ್ಲಾಸ್ ದಿ ಸ್ಮಾಲ್ ಐಸ್ ಕಂಟಿನ್ಯೂಸ್ಲಿ ರೆಸ್ಟ್ಲೆಸ್ ಇಟ್ ವಾಂಟ್ಸ್ ಟು ಬಿಕಮ್ ಸಮಥಿಂಗ್ ಏನೋ ಆಗಬೇಕು ಬದಲಾಗಬೇಕು ಬದಲಾಗಬೇಕು ಬದಲಾಗ ಸರಿ ಇಲ್ಲ ಎಲ್ಲ ಸರಿ ಇದೆ ಸರಿ ಇಲ್ಲ ಹಾಂ ಸ್ವಲ್ಪ ಆದರೆ ಅವರು ಎಲ್ಲ ಸರಿ ಸಂಬಳ ಸರಿ ಸಂಬಳ ಇಲ್ಲ ಕೆಲಸ ಇದೆ ಸಂಬಳ ಸರಿ ಇಲ್ಲ ಸಂಬಳ ಸಮಾಧಾನ ಇಲ್ಲ ಇದಕ್ಕೆ ತೃಪ್ತಿ ಇಲ್ಲ ಯಾಕೆ ಯಾಕೆ ತೃಪ್ತಿ ಇಲ್ಲ ಬಾಸ್ ಸರ್ವೆಂಟ್ ಇದ್ದವನು ಬಾಸ್ ಆಗಿಬಿಟ್ಟಿದ್ದಾರೆ ಕೆಲಸಗಾರ ಯಜಮಾನ ಬಿಡಿದ್ದಾರೆ ಕಂಪ್ಲೇಂಟ್ ಯಾರ ಬಗ್ಗೆ ಯಾವಾಗಲೂ ಯಜಮಾನ ಬಗ್ಗೆ ಇನ್ನೂ ಸರಿ ಇಲ್ಲ ಇದು ಹಾಂ ಕೆಲಸ ಇನ್ನೂ ಸ್ವಲ್ಪ ಕೊಡಪ್ಪ ನಮಗೆ ಸೊ ಆಲ್ವೇಸ್ ಕಂಪ್ಲೇನಿಂಗ್ ಅಬೌಟ್ ದಿ ಬಾಸ್ ಥಿಂಗ್ಸ್ ಆರ್ ನಾಟ್ ಓಕೆ ಸಮ್ ಚೇಂಜಸ್ ರಿಕ್ವೈರ್ಡ್ ಸ್ಟೇಟಸ್ ಕ್ವೋ ಇಸ್ ನಾಟ್ ಅಕ್ಸೆಪ್ಟಬಲ್ ಅರ್ಥ ಇದೆಯಾ ಐ ವಾಂಟ್ ದೇರ್ ಇಸ್ ಎ ಚೇಂಜ್ ರಿಕ್ವೈರ್ಡ್ ದಿಸ್ ಚೇಂಜ್ ಇಸ್ ಕಂಟಿನ್ಯೂಸ್ ಈ ಎಷ್ಟೇ ಕೊಟ್ಟರು ಮುಗಿಯಲ್ಲ ಓಕೆ ಸೊ ಇಟ್ ಡಸಂಟ್ ಅಂಡರ್ಸ್ಟ್ಯಾಂಡ್ ದಟ್ ದ ಬಾಸ್ ಹ್ಯಾಸ್ ಗಿವನ್ ಎವ್ರಿಥಿಂಗ್ ಪರ್ಫೆಕ್ಟ್ಲಿ ಕೊಟ್ಬಿಡಿದ್ರೆ ನಿಮಗೆ ಎಷ್ಟು ಬೇಕು ಅಷ್ಟೇ ಯು ಆರ್ ಫೈಂಡಿಂಗ್ ಫಾಲ್ಟ್ ಕರೆಕ್ಷನ್ ಮಾಡ್ತೀರ ದಟ್ಸ್ ಕಾಲ್ಡ್ ಬಿಕಮಿಂಗ್ ದಿ ಸ್ಮಾಲ್ ಐ ಈಸ್ ಬಿಕಮಿಂಗ್ ಬಿಗ್ ಐ ಈಸ್ ಬೀಯಿಂಗ್ ಅರ್ಥ ಇದೆ ಆತ್ಮ ಅನಾತ್ಮ ಅಹಂಕಾರ ನಾನು ಅಂದ್ರೆ ನೀನು ಹೇಳ್ತಿರೋದು ಅಹಂಕಾರ ನಿಮ್ಗೇನು ಅರ್ಥ ಆಗಬೇಕು ಅಹಂಕಾರ ನಿಜವಾದ ನಾನು ಭಗವಂತ ನಾನು ಕೇವಲ ನಾನು ಅಂದ್ರೆ ನಾನು ಏನು ಹೇಳ್ತಿದ್ದೆ ಅದು ಕೇವಲ ಸೇವಕ ಅರ್ಥ ಆಗಿದೆ ಈಗ ಸೇವಕ ಭಗವಂತ ಆಗಿದ್ದಾನೆ ಭಗವಂತ ಸೇವಕ ಆಗಿಬಿಟ್ಟಿದ್ದಾನೆ ಉಲ್ಟ ಅಲ್ಲಪ್ಪ ಏನೇ ಕಂಪ್ಯಾರಿಸನ್ ಮಾಡಲಿ ನಿಜವಾದ ಐ ಯಾವುದು ಹಾ ಅದ್ಯಾರು ಅದ್ಯಾರು ಹಾ ಆ ನಾನು ಏನಾಗಿದೆ ಏನೋ ಸ್ಮಾಲ್ ಐ ಅಲ್ಲ ಸ್ಮಾಲ್ ಐ ಏನ್ ಮಾಡ್ತಾ ಇದೆ ಕಂಪೇರ್ ಮಾಡ್ಕೊಂಡು ಬೇರೆ ಸ್ಮಾಲ್ ಐ ಜೊತೆ ಬಿಗ್ ಐಗೆ ಡಿಕ್ಟೇಟ್ ಮಾಡ್ತಾ ಇದೆ ಹೌದು ಅದು ಸ್ಮಾಲ್ ಐ ಕೆಲಸ ಅದಲ್ಲ ಕಂಪೇರ್ ಮಾಡೋದಲ್ಲ ಸ್ಮಾಲ್ ಐ ಕೆಲಸ ದೊಡ್ಡ ಐಗೆ ಸರೆಂಡರ್ ಆಗೋದು ಮಾಡ್ತಾ ಇಲ್ಲ ಒದ್ದಾಡ್ತಾ ಇಲ್ಲ ಒದ್ದಾಡ್ತಾ ಇಲ್ಲ ಡ್ರೈವ್ ಮಾಡ್ತಾ ಇದೆ ಅದು ಕೆಲಸ ಅದಲ್ಲ ಅದು ಕೆಲಸ ದೊಡ್ಡ ಐಗೆ ಸರೆಂಡರ್ ಮಾಡಿಬಿಟ್ಟು ಹೇಳಿದ ಕೆಲಸ ಬಾಯಿ ಮುಚ್ಕೊಂಡು ಮಾಡೋದು ಅದಕ್ಕೆ ಒಂದು ನಿಮಿಷ ತೃಪ್ತಿ ಇಲ್ಲ ಕಂಪ್ಯಾರಿಸನ್ ಕಂಪ್ಯಾರಿಸನ್ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಅರ್ಥ ಆಯ್ತಾ ಹಾಂ ಏನ್ರಿ ಸೊ ದಿಸ್ ಇಸ್ ಕಾಲ್ಡ್ ಆಧ್ಯಾತ್ಮ ಅರ್ಥಾಯ್ತಾ ಸೊ ಆಧ್ಯಾತ್ಮ ದಟ್ ದ ವಾಟ್ ಅಂದರೆ ತತ್ವಮಸಿ ಅಂತ ಏನು ತತ್ವಮಸಿ ನೀನು ದೇಹ ಅಲ್ಲ ಮನಸ್ಸಲ್ಲ ಬುದ್ಧಿ ಅಲ್ಲ ನೀನು ನಿಜವಾಗ ನೀನು ಯಾವುದು ಆತ್ಮ ನೀನು ಏನು ತಿಳ್ಕೊಂಡಿದ್ದೆ ದೇಹ ಮನಸ್ಸು ಬುದ್ಧಿ ಅದು ಕೆಲಸಗಾರ ಅದು ಆತ್ಮ ಅಲ್ಲ ವರ್ಕರ್ ಅದು ದೇಹ ಮನಸ್ಸು ಬುದ್ಧಿ ವಾಹನ ವೆಹಿಕಲ್ ಓಕೆ ಅದನ್ನು ತಿಳ್ಕೊ ಅದೇ ಕ್ಲಾಸ್ ನಾನು ನಾನೆಂಬುದು ನಾನಲ್ಲ ಈ ದೇಹ ಮನಬುದ್ಧಿ ನಾನಲ್ಲ ಸಚ್ಚಿದಾನಂದಾತ್ಮ ಶಿವ ನಾನು ನಾನೇ ಶಿವೋಹಂ 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 ಆತ್ಮದರ್ಶನಂ ಬ್ರಹ್ಮದರ್ಶನಂ ಬ್ರಹ್ಮದರ್ಶನಂ ಸತ್ಯದರ್ಶನಂ ಆತ್ಮ ಅಂದರೆ ನಾನು ಯಾರು ಅಂತ ತಿಳ್ಕೊಳ್ದೆ ಅದೇ ಭಗವಂತನ ಕಾಣೋದು ಬ್ರಹ್ಮದರ್ಶನ ಭಗವಂತ ಬೇರೆಯಲ್ಲ ನಾನು ಬೇರೆ ನಿಜವಾದ ನಾನು ಓಕೆ ಬ್ರಹ್ಮದರ್ಶನ ಸತ್ಯವಾದ ನಿಜವಾದ ಸತ್ಯವನ್ನು ಕಾಣೋದೆ ಅದೇ ಅವೆಲ್ಲ ಒಂದೇ ಸೊ ನನ್ನನ್ನು ಕಂಡುಕೊಂಡು ಭಗವಂತನ ಕಾಣ್ಕೊಳ್ತೀನಿ ಅದಿಲ್ಲ ನಾನು ನಿಜವಾದ ನಾನು ಯಾರು ಗೊತ್ತಾದ್ರೆ ಭಗವಂತನ ಗೊತ್ತಾಗೋದು ಅದು
ಓ ಭಗವಂತ ಗೊತ್ತಾಯ್ತು ನನಗೆ ಅನುಭವ ಅಲ್ಲ, ನಿಮ್ಮ ಅನುಭವ ಈಗ ಆಗ್ತಾ ಇದೆ. ಅದು ಎಕ್ಸ್ಪೀರಿಯನ್ಸ್ ಆಫ್ ಗಾಡ್ ಇಸ್ ನಾಟ್ ಎ ಡಿಫರೆಂಟ್ ಎಕ್ಸ್ಪೀರಿಯನ್ಸ್. ರೈಟ್ ನೌ ಯು ನೋ ಐ ಡಸಂಟ್ ಚೇಂಜ್, ದಟ್ ಅನ್ಚೇಂಜಿಂಗ್ ಐ ಇಸ್ ಗಾಡ್ ಆ್ಯಂಡ್ ದಟ್ಸ್ ಐ ಅಂಡರ್ಸ್ಟ್ಯಾಂಡಿಂಗ್, ದಟ್ ಇಸ್ ಕಾಲ್ಡ್ ಎಕ್ಸ್ಪೀರಿಯನ್ಸ್ ಆಫ್ ಗಾಡ್. ದಟ್ಸ್ ಯುವರ್ ದಿಸ್ ಎಕ್ಸ್ಪೀರಿಯನ್ಸ್, ಇಟ್ ಇಸ್ ನಾಟ್ ಕಮಿಂಗ್ ಆ್ಯಂಡ್ ಗೋಯಿಂಗ್. ಬಟ್ ನೀವೇನು ಮಾಡಿ, ನಿಮ್ಮ ಎಕ್ಸ್ಪೀರಿಯನ್ಸ್ ಎಲ್ಲ ಎಕ್ಸ್ಟರ್ನಲ್ ವರ್ಲ್ಡಿಗೆ ತಿರ್ಸಿದ. Any doubts? Okay, so let us meditate for some time. Dhyana madana. ಸಹಜ ಸಮಾಧಿ ನಾನು ಹೇಳ್ತೇನೆ. ಸಹಜ ಸಮಾಧಿ ಎಲ್ಲ ಎಲ್ಲ ಎಲ್ಲರಿಗೂ ಗೊತ್ತಿದೆಯಾ? ನೀವಿದ್ದ ಲಾಸ್ಟ್ ಕ್ಲಾಸಲ್ಲಿ ಮಾಡಿದ್ದಲ್ಲ, ಮಾಡಿಸಿದ್ನಲ್ಲ. ಸಹಜ ಸಮಾಧಿ ಮೆಡಿಟೇಷನ್ ಫಸ್ಟ್. ಕಣ್ಣು ಮುಚ್ಕೊಳ್ಳಿ, ಅನಂತವಾದ ಆಕಾಶ, ಇನ್ಫೈನೈಟ್ ಸ್ಪೇಸ್. ಆ ಅನಂತವಾದ ಆಕಾಶದಲ್ಲಿ ಸೂರ್ಯ, ಚಂದ್ರ, ನಕ್ಷತ್ರ, ಆಕಾಶ ಕಾಯಗಳು ತೇಲಾಡ್ತಿದ್ದಾವೆ. ಇನ್ ದ ಇನ್ಫೈನೈಟ್ ಸ್ಪೇಸ್ ದ ಸನ್, ಮೂನ್, ದ ಅದರ್